ಐವತ್ತೇಳರಲ್ಲಿ ರಾಜಕಾಲುವೆಯನ್ನ ಮುಚ್ಚಿ ಅಕ್ರಮವಾಗಿ ಬಂದು ಬಡಾವಣೆಯನ್ನ ನಿರ್ಮಾಣ ಮಾಡಿರ್ತಾರೆ. ಈ ಬಡಾವಣೆಗೆ ಸಂಪೂರ್ಣವಾಗಿ ಅದು ರಾಜಕಾಲುವೆ ಮತ್ತು ಬಂಪರ್ ಜೋನ್ ಆಗಿರ್ತದೆ. ಬಿ ಕುಮಾರ್ ಅವರು ಬಂದು 2022ರಲ್ಲಿ ಬಂದ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಈ ಒಂದು ಸರ್ವೆ ನಂಬರ್ 57ರಲ್ಲಿ ಇದು ರಾಜಕಾಲುವೆಯನ್ನು ಮುಚ್ಚಿ ನಿವೇಶನಗಳನ್ನ ಮಾಡ್ತಾ ಇರ್ತಾರೆ. ಇದು ಅಕ್ರಮ ಆಗಿರ್ತದೆ, ಇದ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತೇಳಿ ಆಮೇಲೆ ಬಂದು ಅದನ್ನ ಬೇಕಾಬಿಟ್ಟಿ ಹಂಗೆ ಬಿಟ್ಟಿರ್ತಾರೆ. ಆಮೇಲೆ ನಾವು ಹೋಗಿ ತಾಲೂಕು ಮೊದಲಿದ್ದಂಥ ತಾಲೂಕು ದಂಡಾಧಿಕಾರಿಗಳಾದಂಥ ರಶ್ಮಿ ಮೇಡಮ್ ಅವರು ಇರ್ತಾರೆ, ಅವ್ರ ಗಮನಕ್ಕೆ ನಾವು ತರ್ತೀವಿ. ತಂದಾದ್ಮೇಲೆ ಸ್ಪಾಟ್ ಮಾಸ್ಟರ್ ಬರ್ತಾರೆ, ಸ್ಪಾಟ್ ಮಾಸ್ಟರ್ ಬಂದು ಪರಿಶೀಲನೆ ಮಾಡಿ ಇಟಿಎಸ್ ಸರ್ವೆಗೆ ಆದೇಶ ಮಾಡ್ತಾರೆ. ಇಟಿಎಸ್ ಸರ್ವೆ ಆಗುತ್ತೆ, ಇಟಿಎಸ್ ಸರ್ವೆ ಆದ್ಮೇಲೆ ಬಂದು ಅಕ್ರಮ ಬಂದು ಸಾಬೀತಾಗುತ್ತೆ. ಸಾಬೀತಾದ್ಮೇಲೆ ಈ ಸ್ಥಳಕ್ಕೆ ಬಂದು ಗ್ರಾಮ ಪಂಚಾಯತಿ ಪಿ ಡಿ ಒ ಭಾಸ್ಕರ್, ದೊಡ್ಡ ಕರ್ಕಂಡಿ ಗ್ರಾಮ ಪಂಚಾಯತಿ ಪಿ ಡಿ ಒ ಭಾಸ್ಕರ್, ಆಮೇಲೆ ವಿನಯ್ ಅವರು ಬರ್ತಾರೆ. ಮುಂದೆ ನಿಂತು ಟ್ರೆಂಚ್ ಮಾಡಿಸ್ತಾರೆ, ಏನು ಅಕ್ರಮ ಆಗಿದೆಯೋ ಅದನ್ನೆಲ್ಲ ಬಂದು ಅಧಿಕಾರಿಗಳೇ ಬಂದು ಟ್ರೆಂಚ್ ಮಾಡಿಸ್ತಾರೆ. ಆದರೆ ಈ ಭೂಗಳು ರಾಜಾರೋಷವಾಗಿ ಆ ಟ್ರೆಂಚನ್ನ ಮುಚ್ಚಿ ಕಾಂಕ್ರೀಟ್ ರೋಡ್ಗಳನ್ನಾಕಿ ನಿವೇಶನಗಳನ್ನು ಮಾಡಿ ಖಾತೆ ಆಗದಿದ್ರು ಮನೆಗಳನ್ನ ಕಟ್ತಾ ಇರ್ತಾರೆ. ಇವರಿಗೆ ಕಟ್ಟಡ ಪರವಾನಗಿ ಕೂಡ ಇದುವರೆಗೂ ಬಂದು ಪಂಚಾಯತಿ ಕೊಟ್ಟಿರಲ್ಲ. ನಾವಿದನ್ನೆಲ್ಲ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಇಒವ್ರ ಗಮನಕ್ಕೆ ತಂದಿದ್ದೀವಿ, ಆರ್ ಎ ಅವ್ರ ಗಮನಕ್ಕೆ ತಂದಿದ್ದೀವಿ, ವಿ ಎ ಅವ್ರ ಗಮನಕ್ಕೆ ತಂದಿದ್ದೀವಿ, ಪಿ ಡಿ ಒವ್ರ ಗಮನಕ್ಕೂ ತಂದಿದ್ದೀವಿ. ಯಾರ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸುಮಾರು ದೊಡ್ಡೂರು ಕರ್ಪನಹಳ್ಳಿ ಡಿ ಕೆ ಡಿ ಪ್ಲಾಂಟೇಶನ್ ವ್ಯಾಪ್ತಿಯಲ್ಲಿ ಮಾತ್ರ ಸುಮಾರು ಒಂದು 100 ಕೋಟಿ ಅಕ್ರಮ ನಡೆದಿರ್ತದೆ. ಆದರೆ ಇದನ್ನು ಕೇಳೋರಿಲ್ಲ, ಮಾಡೋರಿಲ್ಲ. ನಾವು ನಿನ್ನೆ ಕೂಡ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಥರ ತುಂಬ ಅಕ್ರಮಗಳು ನಡೀತಾ ಇದೆ ಸರ್, ದೊಡ್ಡ ಕರ್ಪನಹಳ್ಳಿ ಭಾಗದಲ್ಲಿ ಭೂಗಳು ಹೆಚ್ಚಾಗಿದ್ದಾರೆ, ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದನ್ನು ಕಾಣ್ತಾ ಇದೆ, ದಯವಿಟ್ಟು ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಇವತ್ತು ತಮ್ಮೆಲ್ಲರನ್ನು ಈ ಒಂದು ಸಭೆಗೆ ಕರೆದು ನಾನು ಹೇಳೋದು ವಿಚಾರಿಸ್ತೇನೆ, ಮುಂದಿನ ದಿನಗಳಲ್ಲಿ ಏನಾದರೂ ವಿರುದ್ಧವಾಗಿ ಕ್ರಮ ಜರುಗಿಸಲಿಲ್ಲ ಅಂದ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಮಾಡ್ತೀವಿ. ಈ ಒಂದು ಸರ್ಕಾರಿ ಭೂಮಿಯನ್ನ ಉಳಿಸಲೇಬೇಕು ಅನ್ನೋದನ್ನ ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಸಹಕಾರ ಸದಾ ನಮಗಿರಬೇಕು ಅಂತ ಹೇಳ್ತಾ ನಾನು ಆಮೇಲೆ ಈ ಒಂದು ದಾಳಿ ಬಂದು ನಮ್ಮ ಮೇಲೆ ಬಂದು ಅವರು ವಯಸ್ಸು ಆಗ್ತಾರೆ. ನಾವೇನನ್ನು ಕೇಳಿದಾಗ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಅವ್ರ ಹತ್ರ ಇರ್ತಕ್ಕಂಥ ಸುಳ್ಳು ದಾಖಲೆಗೆ ಅದಕ್ಕೆ ಇದಕ್ಕೆ ಈ ಚೆಕ್ ಬಂದಿದ್ದ ತಾಳೆನೇ ಆಗಲ್ಲ. ನಾವೇ ತಗೊಂಡೋಗಿ ಇದನ್ನ ಭೂ ಕಬಳಿಕೆಗೆ ಹಾಕ್ತೀವಿ. ಭೂ ಕಬಳಿಕೆಗೆ ಹಾಕಿದ್ಮೇಲೆ ಭೂ ಕಬಳಿಕೆಯಲ್ಲಿ ಇರೋದನ್ನು ಕೂಡ ಬಂದು ನಾವು ತಾಲೂಕು ದಂಡಾಧಿಕಾರಿಗಳು ಗಮನಕ್ಕೆ ತರ್ತೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿ ಹೋಗ್ಬಿಟ್ಟು ಈಗ ವೆಂಕಟೇಶ್ ಅವರು ತಹಸೀಲ್ದಾರ್ ವೆಂಕಟೇಶ್ ಅವರು ಸರ್ ಇದೆ ಅಂತ ಹೇಳಿದಾಗ ಬಂದು ನನ್ನ ತಲೆ ನೋಯ್ತದೆ ಮಾತಾಡೋಣ ಹೋಗಿ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರಂತೆ. ಈ ತರ ಎಲ್ಲ ನನಗೆಲ್ಲ ಅಕ್ರಮದಲ್ಲಂತೂ ತೊಡಗಿದ್ದಾರೆ ಅಧಿಕಾರಿಗಳ ಸಮೇತ. ಸುಮಾರು ಇವತ್ತು ನನ್ನ ಅಂದಾಜಿನ ಪ್ರಕಾರ ಒಂದು 100 ಕೋಟಿ ರೂಪಾಯಿ ಒಂದು ಅವ್ಯವಹಾರ ನಡೀತಾ ಇರ್ತದೆ, ಬರೀ ಭೂಮಾಫಿಯಲ್ಲಿ ಮಾತ್ರ. ಒಂದೇ ಒಂದು ರಾಜಕಾರಣಗಳನ್ನ ಬಿಡ್ತಾ ಇಲ್ಲ, 2 ಚೈನು 3 ಚೈನ್ ಇರ್ತಕ್ಕಂಥ ರಾಜಕಾರಣಗಳನ್ನ ಬರೀ 10 ಅಡಿ 15 ಅಡಿ ಎತ್ಕೊಂಡ್ಬಂದು ಬಿಟ್ಟಿದ್ದಾರೆ. ಸರ್ವೆ ರಿಪೋರ್ಟ್ ಅಲ್ಲಿ ಕೂಡ ಸಾಬೀತಾಗಿರುತ್ತೆ, ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಇದೆ. ಇವೆಲ್ಲವನ್ನೂ ಇದ್ರೂ ರಾಜಾರೋಷವಾಗಿ ಮುಚ್ಚಿ ಮನೆಗಳು ಕಟ್ತಾ ಇರ್ತಾರೆ. ಆಮೇಲೆ ಓಎಸ್ ನಂಬರ್ 261 ನಮ್ಮ ವಿರುದ್ಧ ಬಂದು ದಾವೆ ಹೋಗ್ತಾರೆ. ನಮ್ಮ ಹತ್ರ 27 ಗುಂಟೆ ಜಮೀನಿದೆ, ನಾವು ಅದರಲ್ಲಿ ಬಂದು ದಾಖಲೆಗಳನ್ನ ಅದರಲ್ಲಿ ಬಂದು ನಾವು ಬಡಾವಣೆ ನಿರ್ಮಾಣ ಮಾಡ್ತಾ ಇರ್ತೀವಿ ಅಂತೇಳಿ. ಆದ್ರೆ ಅವ್ರ ಹತ್ರ ಇರ್ತಕ್ಕಂಥ ದಾಖಲಾತಿ ಇರ್ತಕ್ಕಂಥ ಚೆಕ್ ಬಂದಿಗೂ ಅವರು ಕೂತ್ಕೊಂಡು ನಿವೇಶನ ಮಾಡಿರ್ತಕ್ಕಂಥ ಚೆಕ್ ಬಂದಿಗೆ ತಾಳೆನೆ ಆಗಲ್ಲ. ಗ್ರಾಮ ಪಂಚಾಯತಿ ಏನನ್ನುತ್ತೆ ಸರ್? ಸರ್, ಗ್ರಾಮ ಪಂಚಾಯತಿಗೆ ಮೊನ್ನೆ ಕೂಡ ಪಿ ಡಿ ಒ ಬೇಡ ಅಂತಿದ್ದಾರೆ. ಹೊಸಬರು ಹೊಸದಾಗಿ ಬಂದಿದ್ದಾರೆ, ಅವ್ರನ್ನ ಹೋಗಿ ನೋಡಿ ಸರ್ ಇವತ್ತು ನೀವು ಅಕ್ರಮವಾಗಿ ಎಲ್ಲ ಕಟ್ಟಡಗಳು ಕಟ್ತಾ ಇದ್ದಾರೆ, ಇವ್ರಿಗೆಲ್ಲ ಬಂದು ಕಟ್ಟಡ ಪರವಾನಗಿ ಯಾರು ಕೊಟ್ಟರು ಅಂತಂದ್ರೆ ಅವರು ಅಷ್ಟೇ ಬರೀ ಪ್ರಾಬ್ಲಮ್ ಉಂಟು ಸರ್, ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಅದೇನು ಕಟ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾರೆ. ಆದ್ರೆ ಕ್ರಮ ಮಾತ್ರ ಜರುಗಿಸೋದಿಲ್ಲ. ಒಬ್ಬ ಅಧಿಕಾರಿಗೆ ತನ್ನಲ್ಲಿ ತನಗೆಲ್ಲ ಪವರ್ ಇದ್ರೂ
ಅವ್ರಿಗಿರ್ತಕ್ಕಂತ ಒಂದು ಅಧಿಕಾರವನ್ನ ಅವರು ತೋರಿಸ್ಕೊಳ್ಳೋದು ಕೂಡ ಅವರು ಆಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ಇದೇನು ಅರ್ಥನೇ ಆಗ್ತಾ ಇಲ್ಲ. ಮೊನ್ನೆ 6ನೇ ತಾರೀಕು ಬಂದ್ಬಿಟ್ಟು ಇನ್ನೊಂದು ಇದ್ರಲ್ಲಿ ಬಂದ್ಬಿಟ್ಟು ಎರಡು ಖಾತೆಗಳನ್ನೇ ಬಿಡ್ತಾರೆ. B11 ಸ್ಟಾಪ್ ಆಗಿದೆ, B11 ಸ್ಟಾಪ್ ಆಗಿ ಇನ್ನೊಂದು 3-4 ತಿಂಗಳು ಆಗಿದೆ ಖಾತೆಗಳು. ಯಾವಾಗಲೂ ಇದು ಮಾಡಿರೋ ಖಾತೆಗಳನ್ನ ಮೊನ್ನೆ ಬಂದು 6ನೇ ತಾರೀಕು ಈ ತಿಂಗಳ 6ನೇ ತಾರೀಕು ಬಿಡ್ತಾರೆ. ಸರ್ವೆ ನಂಬರ್ ಎರಡು 82/2 ಸರ್ವೆ ನಂಬರ್ ಅಲ್ಲಿ ಎರಡು ಖಾತೆಗಳನ್ನ ಮಾಡ್ತಾರೆ.